ನಮಸ್ಕಾರ ವೀಕ್ಷಕರ, ಇಷ್ಟ ಬಾಯ್ ಆನಂದ್ ಕುಲಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರ, ನಿಮಗೆ ವಿಜಯಪುರದೊಂದು ಅಪರೂಪದ ಪ್ರವಾಸಿ ತಾಣ ಅದನ್ನು ಇವತ್ತು ಪರಿಚಯಿಸ್ತಾ ಇದ್ದೇನೆ. ಇದು ವಿಜಯಪುರದ ಪಶ್ಚಿಮ ದಿಕ್ಕಿಗೆ ಅಫಜಲ್ಪುರ್ ಅಂತ ನಾವು ಏನಂತೇವೆ ಆ ಗ್ರಾಮದ ಸಮೀಪದಲ್ಲಿ ಇರುವಂತಹ ಒಂದು ತಾಣ ಬಾರಿಶ್ಪುರ. ಬನ್ನಿ, ಈ ಬಾರಿಶ್ಪುರದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಪ್ರೈಮರಿ ಹೆಲ್ತ್ ಸೆಂಟರ್ ಏನಂತೀವಿ, ಅದು ಹೇಗೆ ಇರಬೇಕು ಅನ್ನೋದು, ಮತ್ತು ಸೀಟ್ ಮನೆಗಳಲ್ಲಿ ಮಳೆ ನೀರನ್ನು ಹೇಗೆ ನಾವು ಸಂಗ್ರಹಿಸಬಹುದು ನೋಡಿ, ಗ್ರಾಮೀಣ ಭಾಗದಲ್ಲಿ ಬಾಗಿಲುಗಳು ಹೇಗೆ ಇರ್ತದ್ದು, ಇಂಥ ಅಪರೂಪದ ಬಾಗಿಲುಗಳು ಇವತ್ತು ಮಾಯವಾಗಿ ಹೋಗಿವೆ. ಗ್ರಾಮಾಂತರ ಪ್ರದೇಶದಲ್ಲಿ ಅಂಚೆ ಕಚೇರಿ ಹೇಗೆ ಇರುತ್ತದೆ ಅನ್ನುವಂಥದ್ದು, ಜೊತೆಗೆ ಈ ಹಿಂದೂಸ್ತಾನ ಅನೇಕ ಧರ್ಮಗಳ ದೇವಸ್ಥಾನಗಳ ಕೇಂದ್ರ, ಪ್ರತಿ ಗ್ರಾಮದಲ್ಲಿಯೂ ಒಂದು ದೇವಸ್ಥಾನ, ಸುಂದರವಾದ ದೇವಸ್ಥಾನ ಹೇಗೆ ಇರ್ತದೆ ಅನ್ನುವಂಥದ್ದು, ಹಂಚಿನ ಮನೆಗಳಲ್ಲಿ ಮಳೆ ನೀರನ್ನು ಹೇಗೆ ಸಂಗ್ರಹಿಸಬೇಕು ಅನ್ನೋದ್ರದ್ದು ಮಾದರಿಯನ್ನು ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ದೇವಸ್ಥಾನ ಸುತ್ತಮುತ್ತಲಲ್ಲಿ ಕೂಡ ನಮಗೆ ದೇವಸ್ಥಾನದ ಛಾವಣಿ ಮೇಲೆ ಬಿದ್ದಂಥ ನೀರನ್ನು ಕೂಡ ಹೇಗೆ ಸಂಗ್ರಹಿಸಬೇಕನ್ನುವುದನ್ನು ನಮಗೆ ಇಲ್ಲಿ ಕೊಡಲಾಗಿದೆ. ಬನ್ನಿ ಇಲ್ಲಿ ನೋಡಿ, ನೀರನ್ನು ಹೇಗೆ ಸಂಗ್ರಹಿಸಬೇಕು ಅಂತ ಅನ್ನೋದು. ಆಕಾಶವೇ ನಮಗೆ ನೀರಿನ ಮೂಲ, ಆಕಾಶದಿಂದನೇ ಮಳೆ ಆಗಬೇಕು, ಬೆಳಕು ಬರಬೇಕು, ಎಲ್ಲವೂ ಕೂಡ ಗಾಳಿ ಬೆಳಕು. ಇಲ್ಲಿ ತಟ್ಟೆಯಲ್ಲಿ ನೀರನ್ನು ಸಂಗ್ರಹಿಸ್ತಿರುವಂಥದ್ದು ಮತ್ತು ಮೂರು ಜನ ಸೇರಿ ಒಂದು ತಪ್ಪೇಲಿ ಅಂತೇಳಿ ಅಥವಾ ಹಂಡೆ ಅಂತ ಹಂಡೆಯನ್ನು ಎತ್ತಿ ಹಿಡಿದಿರುವಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ಅದೇ ರೀತಿ ತಮ್ಮ ಒಂದು ಬಟ್ಟೆಯಲ್ಲಿ, ಜೋಳಿಗೆಯಲ್ಲಿ ಕೂಡ ನೀರನ್ನು ಸಂಗ್ರಹಿಸುವುದನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಹನಿ ನೀರು ಅತ್ಯಮೌಲ್ಯ ಅನ್ನೋದನ್ನು ಇಲ್ಲಿಯ ಬಾರಿಶ್ಪುರ್ ನಮಗೆ ಮಾಹಿತಿಯನ್ನು ಕೊಡುತ್ತದೆ. ಆದಮೇಲೆ ಬನ್ನಿ ಮತ್ತೆ ಒಳಗೆ ಮಾಡಿರುವಂತಹ ಈ ನೀರನ್ನು ಹೇಗೆ ಸಂಗ್ರಹಿಸಬೇಕು ಅನ್ನೋದನ್ನು ನೋಡೋಣ. ನೀರು ಸಂಗ್ರಹ ವಿಧಾನ ಹೇಗೆ, ಇದು ತುಂಬ ಸರಳ. ಇದು ಇಲ್ಲಿ ನಾವೇ ಮಾಡಬಹುದಾದ ಕೆಲಸ ಅಂತಂದರೆ, ಸೂರಿಗೆ ಒಂದು ಅಥವಾ ಗಟಾರ್ ಚರಂಡಿಯನ್ನು ಅಳವಡಿಸಿ ಛಾವಣಿ ಮೇಲೆ ಕಸ ಸೇರದಂತೆ ನೋಡಿಕೊಂಡು ನೀರು ಕೆಳಗೆ ಬರುವಂತೆ ಮಾಡಿ ಟ್ಯಾಂಕ್ ನಿರ್ಮಿಸಿ ಅದಕ್ಕೆ ಶೋಧಕ ಅಳವಡಿಸಿ ಟ್ಯಾಂಕಿಗೆ ನಲ್ಲಿ ನೀರನ್ನು ಅಳವಡಿಸಿ ನೀರನ್ನು ಬಳಸಿಕೊಳ್ಳಬಹುದು ಅನ್ನುವಂಥ ಸಂದೇಶ. ಇನ್ನು ಇಂಗುಗುಂಡಿಯ ನೀರು ಇಂಗಿಸುವುದು ಮತ್ತು ಪ್ರಾತ್ಯಕ್ಷಿಕ ಮಾದರಿಯನ್ನು ಕೊಡಲಾಗಿದೆ. ಕೆರೆ ಹೊಲ ಮಾಡು ದೊರೆಯಂತೆ ನೀ ಬಾಳು ಅನ್ನುವಂಥದ್ದು. ಇಡೀ ಗೋಡೆ ಕೂಡ ನಾವು ಒಂದು ಆಕಾಶದ ರೀತಿಯಲ್ಲಿ ಮೋಡಗಳು ಮಳೆ ಸುರಿಸುವುದನ್ನು ನಾವಿಲ್ಲಿ ಕಾಣ್ತೇವೆ. ಪ್ರೇಕ್ಷಕರೇ, ಇಲ್ಲಿ ಈ ಊರಿನ ಸಂಕ್ಷಿಪ್ತ ಮಾಹಿತಿ, ಪ್ರದೇಶ ಹೇಗಿದೆ ಅನ್ನೋದನ್ನು, ಒಂದು ಸುಂದರವಾದ ನೆರಳನ್ನು ನೀಡುವ ಆಲದ ಮರ ಇಲ್ಲಿ ಇರೋದನ್ನು ಕಾಣ್ತೇವೆ. ಹಾಗೆ ಮಳೆ ನೀರನ್ನು ಆಕಾಶದಿಂದ ಬೀಳುವುದನ್ನು ಬಟ್ಟೆಯಲ್ಲಿ ಹಿಡಿದು ತುಂಬಿಕೊಳ್ಳುವಂಥದ್ದು ಮತ್ತು ನೀರಿಗಾಗಿ ದೂರ ಪ್ರಯಾಣಿಸಿ ಸುಸ್ತಾಗಿ ಮಲಗಿರುವುದನ್ನು ಮತ್ತು ಬಾವಿಯಿಂದ ನೀರು ಸೇದುವುದನ್ನು ಇಲ್ಲಿ ನೋಡ್ತೇವೆ. ಇಲ್ಲಿ ಆತ್ಮೀಯರೇ, ನಮಗೆ ಒಂದು ಶಿವನ ಮೂರ್ತಿ, ನನಗೆ ನೂರಾರು ಹೆಸರು, ಅದರಲ್ಲಿ ಒಂದು ಆತ ಗಂಗೆಯನ್ನು ತನ್ನ ಶಿರದಲ್ಲಿ ಇಟ್ಟುಕೊಂಡು ಭೂಮಿಗೆ ಅದನ್ನು ತಂದಂಥ ಭಗೀರಥ ಅಂತ ಏನು ಕರಿತೇವೆ. ಹಾಗೆಯೇ ಶಿವ ಗಂಗೆಯನ್ನು ತನ್ನ ಮುಡಿಯಲ್ಲಿ ಇಟ್ಟುಕೊಂಡಂಥವನು. ನೀರು, ಡ್ಯಾಮು, ಹಸಿರು ಎಲ್ಲವನ್ನು ಇಲ್ಲಿ ನಾವು ನೋಡಬಹುದಾಗಿದೆ. ಜೊತೆಗೆ ಒಂದು ಅಪರೂಪದ ತಾಣಕ್ಕೆ ನಾನು ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಅದೇನೆಂದರೆ ಐತಿಹಾಸಿಕ ರಾಜಧಾನಿ ವಿಜಯಪುರ. ನಮ್ಮ ವಿಜಯಪುರದ ಕೋಟೆ ಹೇಗಿದೆ ಅನ್ನೋದನ್ನು ನೋಡಿ, ಹೀಗಿತ್ತು ನಮ್ಮ ವಿಜಯಪುರ ಅಂತನ್ನೋದು. 600 ವರ್ಷಗಳ ಹಿಂದೆ ವಿಜಯಪುರದ ಆದಿಲ್ಶಾಹಿ ಅರಸರು
ಮಾಡಿಕೊಂಡಿದ್ದ ಅಮೃತವಾದ ನೀರು ನಿರ್ವಹಣೆ ವಿಧಾನ ಪ್ರಧಾನ ಕೋಟೆಯ ಸುತ್ತಲಿನ ಎಲ್ಲ ಪ್ರದೇಶದಲ್ಲಿ ಬಿದ್ದ ನೀರನ್ನು ಎಲ್ಲಿಯೂ ಹರಿಯದಂತೆ ಕಾಲುವೆಗಳ ಮುಖಾಂತರ ಪೈಪ್ಗಳ ಮುಖಾಂತರ ಬಾವಿಗಳ ಮುಖಾಂತರ ನೇರವಾಗಿ ಕೋಟೆ ಒಳಗೆ ಹರಿದು ಬರುವಂತೆ ಮಾಡಿದ್ದರು ಅಂದಿನ ಆದಿಲ್ಶಾಹಿ ಅರಸರು ಮತ್ತು ತಂತ್ರಜ್ಞಾನರು. ಅವರ ಜಾಣ್ಮೆಗೆ ಒಂದು ಅತ್ಯುತ್ತಮ ನಿದರ್ಶನ 600 ವರ್ಷಗಳ ಹಿಂದೆಯೇ ಪೈಪ್ ಹಾಗೂ ಗಂಜಗಳ ಮೂಲಕ ನೀರು ತಂದು ಇಂದಿಗೂ ಒಂದು ಅಪರೂಪದ ಮಾದರಿ. ಇಂದು ನಾವು ಇದನ್ನು ಮರೆತಿರುವುದು ಏಕೆ ಅನ್ನೋ ಪ್ರಶ್ನೆಯನ್ನು ಹಾಕಿರುವಂಥದ್ದು ಇಲ್ಲಿ ಆದಿಲ್ಶಾಹಿಗಳ ಒಂದು ರಾಜ ಲಾಂಛನವನ್ನು ನಾವು ನೋಡ್ಬೋದು. ಕೋಟೆಗೋಡೆ ಮನೆ ನೀರು ತರುವಂತಹದ್ದು ದ್ವಾರ. ನಾವು ಎರಡನೇ ಅಲಿ ಸ್ಮಾರಕ, ಇವತ್ತೇನು ತಪ್ಪಾಗಿ ನಾವು ಬಾರಾಕಮಾನ್ ಅಂತ ಕರಿತೇವೆ, ಅದರ ನಿಜವಾದ ಹೆಸರು ಎರಡನೇ ಅಲಿ ಸ್ಮಾರಕವನ್ನು ನೋಡ್ತೇವೆ. ಇನ್ನು ಆತ್ಮೀಯರು ಇಲ್ಲಿ ಗಮನಿಸಬೇಕಾದದ್ದು ಅಂದರೆ ಪ್ರಾಚೀನ ವಿಜಯಪುರದ ಒಂದು ಚಿತ್ರಣ. ಈ ವಿಜಯಪುರಕ್ಕಿರುವಂತಹ ಸುಮಾರು 6 ದ್ವಾರಗಳು, ಅದರಲ್ಲಿ ಮುಖ್ಯ 5 ದ್ವಾರಗಳು. ನಾವು ಆ ಕಡೆ ಮನುಗುಳಿ ಎಗಸಿ, ಅಲ್ಲಾಪುರ ಎಗಸಿ, ಇಲ್ಲಿ ಬಹಮನಿ ಎಗಸಿ, ಶಹಪುರ ಎಗಸಿ ಮತ್ತು ಮುಳ್ಳಗಸಿ ಇವುಗಳನ್ನು ಇಲ್ಲಿ ನೋಡಬಹುದು. ಈಗ ನಾವು ನೋಡ್ತಾ ಇರುವಂಥದ್ದು ವಿಜಯಪುರದ ಹೃದಯ ಭಾಗದಲ್ಲಿ ಇರುವಂತಹ ಒಂದು ಗಗನ್ಮಹಲ್. ವಿಜಯಪುರದ ಹೆಮ್ಮೆ ಗೋಲಗುಮ್ಮಟ. ಆ ಗೋಲಗುಮ್ಮಟ ಚಿತ್ರವನ್ನು ಕೂಡ ನಾವಿಲ್ಲಿ ಕಾಣಬಹುದು. ಇನ್ನು ವಿಜಯಪುರದ ಹೊರಭಾಗದಲ್ಲಿ ಕುಮ್ಮಟಗಿಯಲ್ಲಿರುವಂತಹ ಒಂದು ಬೇಸಿಗೆ ಅರಮನೆ ಜಲ ಮಂದಿರಗಳನ್ನು ನಾವಿಲ್ಲಿ ಕಾಣಬಹುದು. ಜಾಮಿಯಾ ಮಸೀದಿ, ಹಾಗೆ ಹೈದರ್ ಬುರುಜ್. ಉಪ್ಲಿ ಬುರುಜ್ ಅಂದರೆ ಏನು ತಪ್ಪಾಗಿ ನಾವು ಕರಿತೀವಿ, ಆದರೆ ನಿಜವಾದ ಹೆಸರು ಹೈದರ್ ಬುರುಜ್. ಇಬ್ರಾಹಿಂ ರೋಜಾ, ಅಲ್ಲಿ ಬೇಗಂ ತಾಲಾಬ್. ಹೀಗೆ ಇಡೀ ವಿಜಯಪುರದ ಚಿತ್ರಣವನ್ನು ನಮಗೆ ಇಲ್ಲಿ ಕೊಡಲಾಗಿದೆ. ಒಂದು ವೇಳೆ ಮಳೆ ಬಾರದೇ ಹೋದರೆ ರೈತನ ಪರಿಸ್ಥಿತಿ ಹೇಗಾಗ್ತದೆ ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಬರೀ ಗಿಡಗಳನ್ನು ನಾವು ಕಡಿದ್ರೆ ಹೇಗೆ ಅನಾಥವಾಗ್ತವೆ. ಬರದ ಛಾಯೆಯನ್ನು ನಾಯಿ ಕೂಡ ಮೇಲುಮುಖ ಮಾಡಿ ಒದರುವುದನ್ನು, ಮನೆಗೆ ಕೀಲಿ ಹಾಕಿ ಮನೆಯ ಹೊರಗಡೆ ನಾಯಿ ಮಲಗಿರುವುದನ್ನು, ರೈತ ತಲೆಗೆ ಕೈ ಹಚ್ಚಿ ಕುಳಿತಿರುವುದನ್ನು, ಇವೆಲ್ಲ ನಾವು ನೀರಿನ ಮೂಲಗಳನ್ನು ಬಂದ್ ಮಾಡಿ ಅಥವಾ ಗಿಡಮರಗಳನ್ನು ಕಡಿದ್ರೆ ಮುಂದೆ ಆಗುವ ಅನಾಹುತದ ಪರಿಚಯ ಈ ಬಾರಿಶ್ವರ ಮಾಡಿಕೊಡ್ತದೆ. ಈ ನಿರ್ಮಿತಿ ಕೇಂದ್ರ ಬಾರಿಶ್ಪುರದಲ್ಲಿ ಒಂದು ಸುಸಜ್ಜಿತವಾದಂತಹ ಸಭಾಭವನ ಇರುವುದನ್ನು ನಾವು ಇಲ್ಲಿ ಕಾಣ್ತೇವೆ. ಇದನ್ನು ಮೇಂಟೈನ್ ಮಾಡಿಕೊಂಡು ಹೋಗ್ತಿರುವಂಥ ಇಲ್ಲಿ ಒಬ್ಬ ಸಿಪಾಯಿ ಮಾಹಿತಿಯನ್ನು ಕೊಡ್ತಾರೆ. ಆದರೆ ಇದು ಅಷ್ಟು ಶುಚಿತ್ವವಾಗಿಲ್ಲ ಮತ್ತು ಇದರ ಸದ್ಬಳಕೆ ಕೂಡ ಆಗ್ತಾ ಇಲ್ಲ. ಸರ್ಕಾರ ಕೋಟ್ಯಾಂತರ ಹಣ ಖರ್ಚು ಮಾಡಿ ಅನೇಕ ಕಟ್ಟಡಗಳನ್ನು, ಸ್ಮಾರಕಗಳನ್ನು, ಇಲಾಖೆ ಕಟ್ಟಡಗಳನ್ನು ಕಟ್ಟಿದೆ. ಆದರೆ ಅದೆಲ್ಲ ಸಾರ್ವಜನಿಕರ ಒಂದು ತೆರಿಗೆ ಹಣದಿಂದ ಅಂತ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅದು ಸದ್ಬಳಕೆ ಆದರೆ ಮಾತ್ರ ಕಟ್ಟಿದ್ದಕ್ಕೂ ಸಾರ್ಥಕ. ಈ ನಾಡಿನ ಹಿರಿಯ ಹಿಂದಿನ ಸರ್ಕಾರದ ಗಣ್ಯಗಣ್ಯ ವ್ಯಕ್ತಿಗಳು ಇದನ್ನು ಉದ್ಘಾಟನೆ ಮಾಡಿರೋದನ್ನು ನಾವು ಗಮನಿಸ್ತೇವೆ. ಇದು ಸದ್ಬಳಕೆ ಆದಷ್ಟು ಉತ್ತಮ ಅಂತ ಅನ್ನೋದು ನಮ್ಮ ಹಿಸ್ಟ್ರಿ ಬಾಯ್ ಅನಂತ್ ಕುಲಕರ್ಣಿ ಯೂಟ್ಯೂಬ್ ಚಾನಲ್ ಅದ ಒಂದು ಬಹುದೊಡ್ಡ ಆಶಯ.